ನಮಸ್ಕಾರ ವೀಕ್ಷಕರ ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿರ್ಮಲ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫುಲ್ ಸ್ವೆಟ್ ಬರ್ತಾ ಇದೆ, ಆಸ್ಪತ್ರೆಗೆ ಹೋಗಿದ್ದೆ, ಹುಷಾರಿಲ್ಲ, ಇಂಜೆಕ್ಷನ್ ಹಾಕಿದ್ರು ಫುಲ್ಲು ಬೆವರು ಬರ್ತಾ ಇದೆ. ಬೆಳಗ್ಗೆಯಿಂದ ಮಲಗೇ ಇದ್ದೆ, ಎದ್ದು ಕೆಲಸ ಕೂಡ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಬೆಳಗ್ಗೆಯಿಂದ ಫುಲ್ ರೆಸ್ಟ್. 5 ಗಂಟೆಯಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ಸ್ವಲ್ಪ ಸ್ಟಡಿ ಆಗಿದ್ದೀನಿ. ಸೊ ಹಾಗೆ ಅಜ್ಜಿಗೂ ಸಹ ಹುಷಾರಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೀಗೆ ಕಂಟಿನ್ಯೂ ಮಾಡೋಣ. ಒಂದು ಸಿಂಪಲ್ ವ್ಲಾಗ್ ರೀತಿ ಮಾಡ್ಕೊಂಡು ಹೋಗೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಮರೀದಿರಾ, ಸಬ್ಸ್ಕ್ರೈಬ್. ಓಕೆ, ಸೊ ಬನ್ನಿ. ಹಾಗೆ ನಾನು ಮೈಸೂರಿಗೆ ಹೋಗಿದ್ದಲ್ವಾ, ಕೆಲವೊಂದಿಷ್ಟು ಐಟಮ್ಸ್ನ ತೊಗೊಂಬಂದಿದ್ದೀನಿ, ಏನು ಅನ್ನೋದನ್ನು ಸಹ ನಾನು ತೋರಿಸ್ಕೊಡ್ತೀನಿ. ಸೊ ನಾನು ಜಾಸ್ತಿ ಏನು ತೊಗೊಂಬಂದಿಲ್ಲ, ಹೇಳಿದ್ನಲ್ವಾ, ಹರ್ದಕ್ಕೆ ವಾಪಸ್ ಬಂದುಬಿಟ್ವಿ ನಾವು. ನನ್ನ ತಮ್ಮನಿಗೆ ಆ್ಯಕ್ಸಿಡೆಂಟ್ ಆಯಿತು, ಅವನು ಏನೋ ಮಲೆಮಹದೇಶ್ವರಿಗೆ ಹೋಗಿದ್ದ. ಸೊ ಅಲ್ಲಿಂದ ಬರುವಾಗ ವಾಪಸ್ ಬರುವಾಗ ಲಾರಿ ಬಂದು ಆಟೋಗೆ ಗುದ್ದಿ ಅವನಿಗೆ ತಲೆ ಸ್ವಲ್ಪ ಪೆಟ್ಟಾಗಿದೆ. ಸೊ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ. ಸೊ ಅವನು ಸಹ ಇಲ್ಲೇ ಇದ್ದಾನೆ, ಅವನ್ನ ಇಲ್ಲೇ ಇಟ್ಕೊಂಡು ನೋಡ್ಕೊಳ್ತಾ ಇದ್ದೀನಿ. ಏನೋ ಒಂಥರ ಗೊತ್ತಿಲ್ಲ, ಅವನಂದರೆ ನಂಗೆ ತುಂಬ ಇಷ್ಟ. ಈ ಥರ ಆಯಿತು, ವಿಡಿಯೋಸ್ ಮಾಡೋದಕ್ಕೂ ಕೂಡ ನನಗೆ ಇಂಟ್ರೆಸ್ಟೇ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ, ಇನ್ನು ಮಾಡೋಕ್ಕಾಗಲ್ಲ ಟೈಮ್. ಸೊ ಹಾಗೆ ನಾನೇನು ತೊಗೊಂಬಂದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ, ಸರಿ ತೋರಿಸ್ಕೊಡ್ತೀನಿ. ಸೊ ಇದು ಏನು ಅಗರಬತ್ತಿ, ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಈ ಥರದೊಂದು ನಾನು ಎಲ್ಲಾದರೂ ಹೋದಾಗ ತೊಗೋಬೇಕು ಅಂತ. ತುಂಬ ಚೆನ್ನಾಗಿದೆ. ಪ್ರತಿ ನಾನು ಏನು ಜಾಸ್ತಿ ಐಟಮ್, ಒಂದು 4 ಐಟಮ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಮಾತಾಡೋಕ್ಕಾಗ್ತಾಯಿಲ್ಲ, ಆ ಥರ ಕಫ ಕಟ್ಬಿಟ್ಟಿದೆ ನನಗೆ ನೋಡಿ. ಇದೊಂದು ತಗೊಂಡೆ, ನಂತರ ಇದು ಮಸಿಯು ಅಂತ, ಈ ಬೇಳೆಯೆಲ್ಲ ಮಸಿತೀವಲ್ಲ, ಸೊ ಅದೊಂದು ತಗೊಂಡೆ, ಸ್ಮ್ಯಾಶರ್. ನಂತರ ಇದು ಸೌಟ್ ತಗೊಂಡೆ, ನಾನು 2 ತಗೊಂಡೆ, 50 ರೂಪಾಯಿಗೆ 2. ಅಮ್ಮನಿಗೆ ಒಂದು ಕೊಟ್ಟೆ, ನಾನೊಂದು ತಗೊಂಡೆ. ನಂತರ ಉಪ್ಪು ಹಾಕೋದಕ್ಕೆ ಒಂದು ಚಿಕ್ಕದಾದಂಥ ಒಂದು ಏನು ಸ್ಪೂನ್ ರೀತಿ ಇದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಎಷ್ಟು, 20 ರೂಪಾಯಿ ನಾವು ಕೊಟ್ಟು ತಗೊಂಡೆ ಇದನ್ನು ಅಷ್ಟೇ. ಜಾಸ್ತಿ ಐಟಮ್ ಏನು ತಗೊಂಡಿಲ್ಲ ಇಷ್ಟೇ, ಇನ್ನೂ ತಗೊಳ್ಳೋಣ ಅಂದ್ಕೊಂಡ್ವಿ. ಸೊ ಅಷ್ಟೊತ್ತಿಗೆ ಅಪ್ಪ ಫೋನ್ ಮಾಡಿದ್ರಲ್ಲ, ನಮಗೆ ಏನು ಮಾಡಬೇಕನ್ನೋದೇ ದೋಚಲಿಲ್ಲ, ವಾಪಸ್ ಹೊರಟು ಬಂದ್ಬಿಟ್ವಿ ನಾವು. ಸೊ ಬನ್ನಿ, ಹಸ್ಬೆಂಡ್ ಕರೀತಾ ಇದ್ದಾರೆ, ಕಾಫಿ ಕೊಡಬೇಕು ಅವ್ರಿಗೆ. ಫುಲ್ಲು ನನಗೆ ಮೈಸೂರಿಗೆ ಹೋಗಿ ಬಂದಮೇಲೆ ಹುಷಾರು, ಅಂದರೆ ಅಲ್ಲಿ ನೀರು ಕುಡಿದು ಆ ಥರ ನನಗೇನು ಹುಷಾರು ತಪ್ಪಿಲ್ಲ. ನಾನು ತೋರಿಸಿದ್ದಲ್ವಾ ಏನೋ ಇದು ಹಳಸ್ನಣ್ಣು, ಅದು 4-5 ತೊಳೆ ತಿಂದೆ, ಚೆನ್ನಾಗಿತ್ತು ತಿನ್ನೋದಕ್ಕೆ, ತುಂಬಾ ಚೆನ್ನಾಗಿತ್ತು, ತುಂಬ ಸ್ವೀಟಾಗಿತ್ತು, ತಿನ್ನೋದಕ್ಕೆ ಚೆನ್ನಾಗಿತ್ತು. ಒಂದು 4-5 ಏನು ತೊಳೆ ತಿಂದೆ. ಸೊ ಬೆಳಗ್ಗೆ ಇವತ್ತು ತಿಂದೆ, ನಾಳೆ ಬೆಳಗ್ಗೆ ನನಗೆ ನೆಗಡಿ ಮತ್ತು ಕೆಮ್ಮು ಸ್ಟಾರ್ಟ್ ಆಗೋಯಿತು. ನಾನು ಏನು ಬಂದರೂ ತಡ್ಕೊಳ್ತೀನಿ, ಈ ಕೆಮ್ಮು ಅನ್ನೋದು ಇದೆಯಲ್ಲ, ಈ ಕೆಮ್ಮೇನಾದರೂ ಬಂದುಬಿಟ್ರೆ ಮಾತ್ರ ನಾನು ತಡ್ಕೊಳೋದಕ್ಕೆ ಆಗೋದಿಲ್ಲ, ಅದೇ ನನಗೆ ದೊಡ್ಡ ಕಾಯಿಲೆ. ಕೆಮ್ಮು ಬಂದರೆ ನನಗೆ ಈ ಕೈಕಾಲೆಲ್ಲ ಶಿವರಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಉಸಿರಾಡೋದಕ್ಕಾಗೋದಿಲ್ಲ, ಮೇಲಕ್ಕೆ ಹೊಡಿತಾ ಇರುತ್ತೆ ಉಸಿರು, ಸುಸ್ತಾಗ್ಬಿಡುತ್ತೆ, ಜ್ವರ ಬಂದ್ಬಿಡುತ್ತೆ, ವಾಮಿಟ್ ಆಗುತ್ತೆ. ಕೆಮ್ಮು ಅನ್ನೋದು ನನಗೆ ಭಯಂಕರ ಒಂದು ದೊಡ್ಡ ಕಾಯಿಲೆ ಇದ್ದಂಗೆ ಆ ಥರ ಅನಿಸ್ಬಿಟ್ಟಿದೆ ನನಗೆ. ಯಾವಾಗೋ ಒಂದ್ಸತಿ, 2 ವರ್ಷಕ್ಕೊಂದ್ಸತಿ, 3 ವರ್ಷಕ್ಕೊಂದ್ಸತಿ ಬರೋದು ನನಗೆ, ಬಂದರೆ ಮಾತ್ರ ಈ ಥರ ಕಾಟ ಕೊಟ್ಟು ನಂತರ ಹೋಗುತ್ತೆ. ಸೊ ಇನ್ನೂ 15 ದಿನ ಇರುತ್ತಂತೆ, 4 ದಿನ ಆಯಿತು ಸ್ಟಾರ್ಟಾಗಿ, ನೋಡಬೇಕು ಇನ್ನು ಯಾವಾಗ ವಾಸಿ ಆಗುತ್ತೋ, ನನ್ನ ವಾಯ್ಸ್ ಯಾವಾಗ ಸರಿ ಹೋಗುತ್ತೋ ಅನ್ನೋದು ಗೊತ್ತಿಲ್ಲ. ಓಕೆ ಬನ್ನಿ, ಕಾಫಿ ಕೊಡೋಣ ಅವ್ರಿಗೆ.
ಇದನ್ನೆಲ್ಲ ಕತ್ತಿಟ್ಬಿಡ್ತೀನಿ. ನನ್ನ ಮಗಳು ಬಂದರೆ ಇಡಲ್ಲ ಇಲ್ಲಿ. ಫುಲ್ಲು ನೋಡಿ, ಫುಲ್ ಸ್ವೆಟ್ ಆಗ್ತಾ ಇದೆ. ಸೊ ಹಾಗೆ ಈ ಕಡೆ ಕಡಲೆಕಾಯಿ ಒಂದು ಕಡೆ, ಮತ್ತು ಹಾಲನ್ನು ಇಟ್ಟಿದ್ದೀನಿ ಕಾಫಿಗೆ. ಸೊ ನನ್ನ ಹಸ್ಬೆಂಡ್ಗೆ ಈವ್ನಿಂಗ್ ಟೈಮಲ್ಲಿ ಒಂದಷ್ಟು ಕಡಲೆಕಾಯಿ ಮತ್ತು ಒಂದು ಲೋಟ ಕಾಫಿ ಕೊಟ್ಬಿಟ್ರೆ ಆರಾಮಾಗಿ ಕಡಲೆಕಾಯಿ ತಿಂದ್ಕೊಂಡು ಕಾಫಿ ಕುಡಿತಾರೆ. ಅವ್ರಿಗೆ ತುಂಬಾ ಇಷ್ಟ ಕಡಲೆಕಾಯಿ ಅನ್ನೋದು. ಮನೆ ಹತ್ರ ಯಾರೇ ಕಡಲೆಕಾಯಿ ಎತ್ಕೊಬಂದರೂ ಬಿಡೋದಿಲ್ಲ. ಸೊ ಆ ಕಡಲೆಕಾಯಿ ಮಾರೋರು ಸಹ ನಮ್ಮ ಮನೆ ಹತ್ರ ಬಂದು ಕೇಳ್ತಾರೆ, ತಗೊಳ್ಳಿ ಅಮ್ಮ ಇಲ್ವಾ ಅಣ್ಣ ತಗೊಳ್ಳಿ ಅಂತ ಕೇಳ್ತಾರೆ ಕಡಲೆಕಾಯಿನ. ಅಷ್ಟು ಇಷ್ಟ ಅವ್ರಿಗೆ ಕಡಲೆಕಾಯಿ ಅಂದರೆ. ಸೊ ಹಾಗೆ ಕಾಫಿ ಸಹ ರೆಡಿ ಮಾಡ್ತಾ ಇದ್ದೀನಿ. ಸೊ ಆ ಕಡೆ ಅಜ್ಜಿಗೂ ಹುಷಾರಿಲ್ಲ, ಈ ಕಡೆ ನನಗೂ ಹುಷಾರಿಲ್ಲ. ಬೆಳಗ್ಗೆ ಇವತ್ತು ನನ್ನ ಮಗಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದು. ಸೊ ಬೆಳಗ್ಗೆ ಇದ್ದು ನಾನು ಏನು ಮಾಡ್ಕೊಡೋಕ್ಕಾಗಲಿಲ್ಲ. ಅಷ್ಟು ಫೀವರು, ಅಷ್ಟು ಸುಸ್ತು, ನನ್ನ ಕೈಯಲ್ಲಿ ಆಗಲೇ ಇಲ್ಲ ಇದ್ದು ಮಾಡೋದಕ್ಕೆ. ಮಗು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದೆ, ಬೇಜಾರಾಯಿತು. ಮನೇಲಿ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸೊ ಒಂದು ಮನೆ ಪರಿಸ್ಥಿತಿನ ನೋಡೋದಕ್ಕೆ ಆಗೋದಿಲ್ಲ. ಸೊ ಈ ಕಡೆ ಕೆಲವೊಂದು ಕ್ಲಿಪ್ಸ್ನ ಹ್ಯಾಂಡ್ ಮಾಡಿದ್ದೀನಿ ನೋಡಿ. ಅಜ್ಜಿಗೆ ಹುಷಾರಿಲ್ಲ, ಮಲಗಿದ್ದಾರೆ. ಅವ್ರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ತೋರಿಸ್ತಿದ್ದಾರೆ ಆಸ್ಪತ್ರೆಯಲ್ಲಿ. ಈ ಕಡೆ ನೋಡಿ ನನ್ನ ತಮ್ಮ, ಇವನು ಸಹ ಮಲಗಿದ್ದಾನೆ ಹಾಗೆ. ಸೊ ಇದು ಬಂದು ಒಂದು 4-5 ದಿನ ಹಿಂದೆ ತೆಗೆದಿರುವಂತಹ ವಿಡಿಯೋ. ಹಳಸಿನಣ್ಣು ಕಟ್ ಮಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ತಿನ್ನೋದಕ್ಕೆ. ನಿಜವಾಗ್ಲೂ ಆ ಒಂದು ಹಳಸಿನಣ್ಣು ತಿಂದು ತಿಂದರೆ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ದರೆ ಖಂಡಿತ ನಾನು ಅದನ್ನು ಮುಡ್ತಾ ಇರಲಿಲ್ಲ. ಚೆನ್ನಾಗಿತ್ತು ತಿನ್ನೋದಕ್ಕೆ. ಸುಮಾರು 4-5 ತೊಳೆ ತಿಂದ್ಬಿಟ್ಟೆ. ಸೊ ಮತ್ತೆ ಮಾರನೇ ದಿನವೇ ನನಗೆ ಹುಷಾರಿಲ್ದಂಗೆ ಆಗೋಗ್ಬಿಡ್ತು. ತುಂಬ ಕೋಲ್ಡ್ ಅಂತ ಇದು, ತಿಂತಿದ್ದೆ ನಾನು ಬಟ್ ಏನಂತ ಗೊತ್ತಿಲ್ಲ. ಸೊ ಇದು ಬಂದು ಹಾಸನ ಕಡೆಯಿಂದ ಬಂದಿರೋವಂಥದ್ದು. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಒಂದು ಬಿಡಲಿಲ್ಲ. ಸೊ ಮನೇಲಿ ಎಲ್ಲರೂ ತಿಂದರು, ಎಲ್ಲವೂ ಖಾಲಿ ಮಾಡಿದ್ರು. ಸೊ ಆಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹಂಚಿ ನಾವು ಸಹ ತಿಂದ್ವಿ. ಅಷ್ಟು ಚೆನ್ನಾಗಿತ್ತು. ತೊಳೆ ಮಾತ್ರ ದಪ್ಪ ದಪ್ಪವಾಗಿ ತುಂಬಾ ಚೆನ್ನಾಗಿತ್ತು. ನನಗೆ ಈ ಒಂದು ವಿಡಿಯೋ ನೋಡಿದ್ರೆ ನಗು ಬರುತ್ತೆ. ನಾನು ನಿಜವಾಗ್ಲೂ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ದರೆ ನಾನು ತಿಂತಾನೇ ಇರಲಿಲ್ಲ ಈ ಒಂದು ಹಳಸನನ್ನು. ಹಳಸಿನ ತೊಳೆ ಎರಡ್ಬೇಕು, ಅಲ್ಲಿ ವಿಡಿಯೋ ಮಾಡ್ತಾ ಇದ್ರು ಸುಂದರ್. ಯಾಕೆ ನೋಡ್ತಿರ್ಬೋದು ಎಷ್ಟು ದಪ್ಪ ದಪ್ಪವಾಗಿದ್ದಂಥ ತೊಳೆ, ಟೇಸ್ಟಿಯಾಗಿ ಇತ್ತು. ಸೊ ಹಾಗೆ ಬನ್ನಿ, ವ್ಲಾಗ್ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. ನೋಡಿ ಇವನೇ ನನ್ನ ತಮ್ಮ. ಒಂದು ಆಯ್ ಮಾಡೋ ಅಲ್ಲಿ ನೋಡು, ಒಂದು ಆಯ್ ಮಾಡೋ. ನನ್ನ ಹಸ್ಬೆಂಡ್ಗೆ ಕಡಲೆಕಾಯಿ ಅಂದರೆ ಪಂಚ ಪ್ರಾಣ. ಕಾಫಿ ಜೊತೆಗೆ ಕೊಟ್ಬಿಟ್ರೆ ಆಯಿತು, ಹೊಟ್ಟೆ ತುಂಬ ತಿಂದು ಕಾಫಿ ಕುಡಿದ್ಬಿಡ್ತಾರೆ. ಒಂದು ಸ್ವಲ್ಪ ಬೆಂದಿದೆ, ಇನ್ನೂ ಬೇಯಬೇಕು. ಈ ಕಡೆ ಕಾಫಿ ಮಾಡಿದ ತಕ್ಷಣ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗಳು, ಚಿಕ್ಕ ಮಗಳು ಮಧ್ಯಾಹ್ನ ಮಲ್ಕೊಂಡಿಲ್ಲ, ಬೇಗ ಮಲ್ಕೊಂಬಿಡ್ತಾಳೆ 6 ಗಂಟೆಗೆಲ್ಲ. ಸೊ ಅದಕ್ಕೋಸ್ಕರ ಬೇಗ ಅಡುಗೆ ಮಾಡಿ ಊಟ ಮಾಡಿಸ್ಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಅಂದರೆ ಫುಲ್ ಏನೋ ಒಂಥರ ಕಹಿ ಕಹಿ ಥರ ಅನಿಸ್ತಾ ಇತ್ತು. ಸೊ ಬಸ್ಸಾರು ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ಒಂಚೂರು ಸೊಪ್ಪಿತ್ತು, ಹೊಣ್ಗಣೆ ಸೊಪ್ಪು. ಸೊ ಅದಕ್ಕೆ ಬಸ್ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಈ ಕಡೆ ತೊಗರಿಬೇಳೆ ಮತ್ತು ಹುರುಳಿಕಾಳು ಎರಡನ್ನು ಇಟ್ಟಿದ್ದೀನಿ. ಮೊದಲಿಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ನಂತರ ನಾನು ಸೊಪ್ಪನ್ನು ಇಟ್ಕೊಂಡು ರೆಡಿ ಮಾಡ್ಕೊಡ್ತೀನಿ. ಈ ಕಡೆ ರೈಸ್ಗೂ ಸಹ ರೆಡಿ ಆಗ್ತಾ ಇದೆ.
ಈ ಒಂದು ಹೊನ್ಗಣ್ಣೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಹೌದು, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಕಣ್ಣುಗಳಿಗಂತೂ ತುಂಬಾ ಒಳ್ಳೆಯದಂತೆ. ಈ ಒಂದು ಸೊಪ್ಪು ಸಾಮಾನ್ಯವಾಗಿ ಸಿಗೋದಿಲ್ಲ, ಇವಾಗೆಲ್ಲ ಏನು ಮಾರ್ಕೆಟ್ಗಳಲ್ಲೆಲ್ಲ ಕವರಲ್ಲಿ ಕಟ್ಟಿ ಮಾರ್ತಿರ್ತಾರೆ. ಸೊ ನಮ್ಮ ಮತ್ತೆ ನನಗೆ ಒಂದು ಸ್ವಲ್ಪ ಕಟ್ಟು ಕಳಿಸಿದ್ರು, ನೀನು 3 ದಿನ ಆಯಿತು ತೊಗೊಂಬಂದು ಕೊಟ್ಟು. ಸೊ ಅದನ್ನು ಹಾಗೆ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ. ಸೊ ಇವಾಗ ಟೈಮ್ಗೆ ಯೂಸ್ ಆಯಿತು. ಇಲ್ಲಿ ನೋಡಿ, ಒಂದೊಂದು ಸತಿ ಹಾಡ್ತಾರೆ, ಒಂದೊಂದು ಸತಿ ಕಿತ್ತಾಡ್ತಾರೆ. ಆ ಕಡೆ ಹಾಡ್ತಾನೂ ಇದ್ದಾರೆ, ಈ ಕಡೆ ಕಿತ್ತಲಾಡ್ತಾನೂ ಇದ್ದಾರೆ, ನೋಡ್ತಿರ್ಬೋದು. ನನ್ನ ಚಿಕ್ಕ ಮಗಳಂತೂ ನನ್ನ ದೊಡ್ಡ ಮಗಳನ್ನ ಸರಿ ಮಾಡಿಬಿಡ್ತಾಳೆ, ಎಷ್ಟು ಕಾಟ ಕೊಡ್ತಾಳೆ ಅಂದರೆ, ಅವಳನ್ನ ಹಾಡೋದಕ್ಕೆ ಬಾ ಅಂತ ಬಂದಾಗ ಬಂದ್ಬಿಡ್ಬೇಕು, ಇಲ್ಲ ಅಂದರೆ ಇಟ್ಕೊಂಡು ನೋಡಿ ಈ ರೀತಿ ಹೊಡಿತಿರ್ತಾಳೆ. ಆ ಕಡೆ ಹಾಡ್ತಾನೂ ಇದ್ದಾರೆ, ಈ ಕಡೆ ಕಿತ್ತಾಡ್ತಾನೂ ಇದ್ದಾರೆ. ಇವಳು ಊಟ ಮಾಡೋ ಅಷ್ಟೊತ್ತಿಗೆ ತಲೆನೋವೇ ಬಂದ್ಬಿಡುತ್ತೆ ನನಗಂತೂ. ಸೊ ಸುಮ್ಮನೆ ಅವ್ರ ಅಪ್ಪ ಕೈ ತಗ್ಲಾಕ್ಬಿಟ್ಟು ಹೋಗ್ಬಿಟ್ಟೆ ನಾನು, ಊಟ ಮಾಡಿಸ್ಕೊ, ನನ್ನ ಕೈಲಿ ಆಗೋದಿಲ್ಲ ನಾನು ಅಡುಗೆ ಮಾಡಬೇಕು ಅಂತ. ಮಧ್ಯಾಹ್ನ ಮಲ್ಕೊಂಡಿಲ್ವಲ್ಲ, ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸೊ ರೈಸು ಮತ್ತು ಸಾಂಬಾರು ರೆಡಿ ಮಾಡಿದ್ದೆ, ಸೊ ಅದನ್ನೇ ಹಾಕ್ಕೊಟ್ಟೆ, ಅದನ್ನೇ ತಿನ್ನಿಸ್ತಾ ಇದ್ದಾರೆ. ಎಷ್ಟು ಆಟ ಮಾಡ್ತಾಳೆ ಅಂದರೆ ಊಟ ಮಾಡೋದಕ್ಕೆ ತುಂಬಾ ಕಾಟ ಕೊಡ್ತಾಳೆ, ಊಟನೇ ಮಾಡೋದಿಲ್ಲ. ಒಂದೊಂದು ಸತಿ ಫೋನ್ ಕೇಳ್ತಾಳೆ ಊಟ ಮಾಡೋವಾಗ, ಕೊಟ್ರೂ ಸಹ ಊಟ ಮಾಡೋದಿಲ್ಲ. ಈ ಕಡೆ ಅಡುಗೆನೂ ಸಹ ರೆಡಿ ಆಯಿತು, ಬಸ್ಸಾರು ಮತ್ತು ಮುದ್ದೆ ರೆಡಿ ಆಗಿದೆ. ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ, ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮರೀತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೆಂಡಲ್ಲಿ ಕೆಲವೊಂದಷ್ಟು ಫೋಟೋಸ್ನ ಹಾಕಿದ್ದೀನಿ, ಸೊ ನೋಡಿ ಲೈಕ್ ಮಾಡಿ, ಲೈಕ್ ಆಗಿದೆ. ಹಾಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.